ಟೆನ್ನಿಸ್ ಕೃಷ್ಣ ಅವರು ಜನಿಸಿದ್ದು ಬೆಂಗಳೂರಿನಲ್ಲಿ ಚಿತ್ರರಂಗಕ್ಕೆ ಬರುವ ಮುನ್ನ ಅವರು ಟೆನ್ನಿಸ್ ತರಬೇತಿಗಾರರಾಗಿ ಕೆಲಸ ಮಾಡುತ್ತಿದ್ದರು ಅವರಿಗೆ ಟೆನ್ನಿಸ್ ತರಬೇತಿಗಾರರಾಗಿ ಸಿನಿಮಾ ರಂಗದಲ್ಲಿ ಅವಕಾಶ ಸಿಕ್ಕಿತು ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಿತ್ರರಂಗದ ಒಬ್ಬ ಹಾಸ್ಯ ದಿಗ್ಗಜ ಎನಿಸಿಕೊಂಡರು ಟೆನ್ನಿಸ್ ಕೃಷ್ಣ ಅವರು ಅದ್ಭುತ ಹಾಸ್ಯ ನಟನೆಯಿಂದ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದರು ಟೆನ್ನಿಸ್ ಕೃಷ್ಣ ಅವರು ಇಲ್ಲಿಯವರೆಗೂ 600 ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಸೆಪ್ಟೆಂಬರ್ 24ರಂದು ಬಿಗ್ ಬಾಸ್ ಸೀಸನ್ 9ರ ಕಾರ್ಯಕ್ರಮ ಶುರುವಾಗಲಿದೆ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಟೆನ್ನಿಸ್ ಕೃಷ್ಣ ಅವರು ಬರುತ್ತಾರೆ ಎಂಬ ಮಾತು ಎಲ್ಲಾ ಕಡೆ ಹರಿದಾಡಿತ್ತು ಇದೀಗ ಈ ಸುದ್ದಿಯ ಬಗ್ಗೆ ಸ್ವತಃ ಟೆನ್ನಿಸ್ ಕೃಷ್ಣ ಅವರೇ ಮಾತನಾಡಿದ್ದಾರೆ ಈ ಬಾರಿಯ ಬಿಗ್ ಬಾಸ್ಗೆ ನಾನು ಬರುತ್ತಿಲ್ಲ ನನಗೆ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಆಮಂತ್ರಣ ಬಂದಿಲ್ಲ ಬಿಗ್ ಬಾಸ್ನವರು ಟ್ರೆಂಡಿಂಗ್ ನಲ್ಲಿರುವ ಪ್ರತಿಭೆಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ನಾವು ಕನ್ನಡ ಚಿತ್ರರಂಗದ ಅಳಬರು ಇದೀಗ ವೈರಲ್ ಆಗ್ತಿರುವ ಸುದ್ದಿ ಅಕ್ಷರಶಃ ಹಳೆಯದು ಈಗೆಂದು ಟೆನ್ನಿಸ್ ಕೃಷ್ಣ ಅವರು ಮಾತನಾಡಿದ್ದಾರೆ ಇನ್ನು ಈ ಹಾಸ್ಯ ದಿಗ್ಗಜನಿಗೆ ಒಬ್ಬರು ಮುದ್ದಾದ ಮಗಳಿದ್ದಾರೆ ಈ ಚೆಲುವೆಯ ಹೆಸರು ರಂಜಿತಾ ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ಕೃಷ್ಣ ಅವರಿಗೆ ಚಿತ್ರರಂಗದಲ್ಲಿ ಅವಕಾಶಗಳು ಕಡಿಮೆಯಾಗಿವೆ ಇನ್ನು ಮುಂದೆಯಾದರೂ ಅವರಿಗೆ ಒಳ್ಳೆಯ ಅವಕಾಶಗಳು ಬರಲಿ ಎಂದು ಹಾರೈಸೋಣ ಇನ್ನು ಟೆನ್ನಿಸ್ ಕೃಷ್ಣ ಅವರು ನಟಿಸಿರುವ ಯಾವ ಪಾತ್ರ ಇಷ್ಟ ಎಂಬುದನ್ನು ಕಮೆಂಟ್ ಮಾಡಿ